ಸಬ್ಸ್ಕ್ರೈಬ್ ಬಂದ್ರೆ ತೂತದು ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಕ್ರಿಯೇಷನ್. ನಾನು ನಿಹಾರಿಕಾ. ಸೊ ಇವತ್ತು ನಾನು ಒಂದು ಪ್ರಸಿದ್ಧಿಯಾದ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೆ ಹೋಗಿ ಆ ಟೆಂಪಲಲ್ಲಿ ಏನೆಲ್ಲ ಅದ್ಭುತಗಳಿದೆ, ಹಾಗೆ ಅಲ್ಲಿ ಹೋದವರಿಗೆ ಎಷ್ಟೆಲ್ಲ ಒಳ್ಳೆಯದಾಗಿದೆ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಸೊ ಹಾಗಿದ್ರೆ ಈಗ ನಾವು ಲೇಟ್ ಮಾಡದೆ ಟೆಂಪಲ್ಗೆ ಹೋಗೋಣ, ಬನ್ನಿ. ಇವತ್ತು ನಾವು ಬಂದಿರೋದು ಕಾಟೇರಮ್ಮನ ಮೂಲಸ್ಥಾನಕ್ಕೆ ಬಂದಿದ್ದೀವಿ. ಈ ಮೂಲಸ್ಥಾನ ಇರೋದು ಎಲ್ಲಿ, ಹಾಗೆಯೇ ಈ ಒಂದು ಮೂಲಸ್ಥಾನದಲ್ಲಿ ಕಾಟೇರಮ್ಮನ ದೇವಸ್ಥಾನದಲ್ಲಿ ಮತ್ತು ಬೇಡ್ಕೊಂಡವರಿಗೆ ಏನೆಲ್ಲ ಒಳ್ಳೆಯದಾಗಿದೆ, ಕಾಟೇರಮ್ಮ ತಾಯಿ ತನ್ನ ಪವಾಡವನ್ನು ಹೇಗೆ ತೋರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಅಲ್ಲಿನ ದೇವಸ್ಥಾನದ ಅರ್ಚಕರೇ ಕಂಪ್ಲೀಟಾಗಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತಾರೆ. ಕಾಟೇರಮ್ಮನ ಮೂಲಸ್ಥಾನ ಆದಂತಹ ಈ ಒಂದು ದೇವಸ್ಥಾನದಲ್ಲಿ ಸುಮಾರು ಜನ ಭಕ್ತಾದಿಗಳು ಬರ್ತಾರೆ, ಹರಕೆ ಮಾಡ್ಕೊತಾರೆ. ಹರಕೆ ಈಡೇರಿದ ನಂತರ ಇಲ್ಲಿ ಬಂದು ಹರಕೆ ಕೂಡ ತೀರಿಸ್ತಾರೆ. ಸೊ ಅವರೆಲ್ಲ ಹೇಳ್ಕೊಂಡಿದ್ದಿಷ್ಟೇ, ನಾವು ಕಾಟೇರಮ್ಮನ ನಂಬಿದ ನಂತರ ನಮ್ಮ ಜೀವನದಲ್ಲಿ ಒಳ್ಳೆಯದಾಗಿದೆ, ನಾವು ಅಂದ್ಕೊಂಡಿದ್ದೆಲ್ಲ ನಮಗೆ ಸಿಕ್ಕಿದೆ ಅಂತ ತುಂಬ ಖುಷಿಯಿಂದ ಕೂಡ ಹೇಳ್ಕೊಂಡಿದ್ದಾರೆ. ಇವಾಗ ನಾವು ಬಂದಿದ್ದೀವಿ ಕಾಟೇರಮ್ಮನ ದೇವಸ್ಥಾನದ ಹೊರಗಡೆ, ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಕಾಟೇರಮ್ಮ ದೇವಸ್ಥಾನದ ಎಂಟ್ರೆನ್ಸ್ ಹೀಗಿದೆ. ಇಲ್ಲಿ ಸುಮಾರಷ್ಟು ಜನ ಭಕ್ತಾದಿಗಳು ಬರ್ತಿರ್ತಾರೆ, ಹರಕೆ ಮಾಡ್ಕೊಂತ ಇರ್ತಾರೆ. ಅರ್ಚಕರನ್ನ ಕೇಳಿದಾಗ ಹೇಳ್ತಾ ಇದ್ರು, ಹೌದು, ಕಾಟೇರಮ್ಮನ ಮೂಲಸ್ಥಾನ ಇದೆ. ಈ ಒಂದು ಕಾಟೇರಮ್ಮ ದೇವಸ್ಥಾನಕ್ಕೆ 400 ವರ್ಷಗಳ ಹಿಂದಿನ ಇತಿಹಾಸ ಇದೆ. ಇಲ್ಲಿ ಸುಮಾರಷ್ಟು ಜನ ಬೇರೆ ಬೇರೆ ಊರುಗಳಿಂದ ಬಂದು ಹರಕೆ ಮಾಡ್ಕೊತಾರೆ, ಹರಕೆನ ಈಡೇರಿದ ನಂತರ ಹರಕೆನ ತೀರಿಸ್ತಾರೆ. ಆದರೆ ಏನಪ್ಪ ಅಂದರೆ, ಇಲ್ಲಿ ಬಂದು ಯಾರೇ ತಮ್ಮ ಒಂದು ಕೋರಿಕೆ ಆಗಿರ್ಬೋದು, ತಮ್ಮ ಆಸೆ ಆಕಾಂಕ್ಷೆಗಳಾಗಿರ್ಬೋದು ಬೇಡ್ಕೊಬೇಕಾದ್ರೆ ಅವರು ಶ್ರದ್ಧೆಯಿಂದ ಹಾಗೆ ಭಕ್ತಿಯಿಂದ ಬೇಡ್ಕೊಬೇಕು ಅಂತ ಹೇಳ್ತಾ ಇದ್ರು. ಕಾಟೇರಮ್ಮನ ಸನ್ನಿಧಿಗೆ ಬಂದು ಕಾಟೇರಮ್ಮನ ಹತ್ರ ತಮ್ಮ ಕಷ್ಟಗಳನ್ನು ಹೇಳ್ಕೊತ, ಅಂದರೆ ಸಂಸಾರದಲ್ಲಿ ಕಿರಿಕಿರಿ ಆಗಿರ್ಬೋದು, ಗಂಡ ಹೆಂಡತಿ ಜಗಳ ಆಗಿರ್ಬೋದು, ಮಕ್ಕಳು ಆಗದೇ ಇರೋಂತಹ ಒಂದು ತೊಂದರೆ ಆಗಿರ್ಬೋದು, ಮತ್ತು ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಮತ್ತು ಜಮೀನಿನ ವಿಷಯದಲ್ಲಿ ಏನೇ ಒಂದು ಕಿರಿಕಿರಿ, ಕೋರ್ಟು ಕಚೇರಿ ಈ ಥರದ ಒಂದು ಯಾವುದೇ ಸಮಸ್ಯೆಗಳು, ಮತ್ತು ಕೆಲಸ ಸಿಗದೇ ಇರೋಂತಹ ಒಂದು ಸಮಸ್ಯೆಗಳಿರುತ್ತೆ, ಅದನ್ನು ಎಲ್ಲ ಈ ತಾಯಿ ಹತ್ರ ಹೇಳ್ಕೊಂಡು, ಅಮ್ಮ ಇದನ್ನು ಒಂದು ಈಸಿಯಾಗಿ ನಮಗೆ ಮಾಡಿಸ್ಕೊಡಮ್ಮ ಅಂಥೇಳಿ ಭಕ್ತಿಯಿಂದ ತಾಯಿ ಹತ್ರ ಬೇಡ್ಕೊಂಡ್ರೆ ಆ ಒಂದು ಮಕ್ಕಳಿಗೆ ಖಂಡಿತವಾಗ್ಲೂ ಆ ತಾಯಿ ಇಲ್ಲ ಅಂತ ಹೇಳೋದಿಲ್ಲ. ಅಷ್ಟು ನಂಬಿಕೊಂಡ್ರೆ ನಾವು ಖಂಡಿತವಾಗ್ಲೂ ಆ ತಾಯಿ ಒಲ್ದೇ ಒಲಿತಾರೆ ಅನ್ನೋದಕ್ಕೆ ಸುಮಾರಷ್ಟು ಉದಾಹರಣೆಗಳನ್ನು ಕೂಡ ಅರ್ಚಕರು ನಮ್ಮ ಹತ್ರ ಹೇಳ್ಕೊತಾ ಇದ್ರು. ಇಲ್ಲಿ ಪ್ರಸಾದನ ಕೂಡ ಕೇಳಿಸ್ಬೋದು. ಅಂದರೆ ಹೇಗೆ ಅಂತ ಅಂದರೆ, ಏನೇ ಒಂದು ಮದುವೆ ವಿಚಾರ ಆಗಿರ್ಬೋದು, ಹೆಣ್ಣು ಗಂಡು ಆಗ ಬರುತ್ತೋ ಇಲ್ವೋ, ಅಥವಾ ಜಮೀನು ನಮಗೆ ಸಿಗುತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ಪ್ರಸಾದನ ಕೂಡ ಈ ಒಂದು ದೇವಸ್ಥಾನದಲ್ಲಿ ಕೇಳಿಸ್ಬೋದು. ಮೂಲಸ್ಥಾನ ಇಲ್ಲಿ ಅರ್ಚಕರಿದ್ದಾರೆ, ಅವ್ರ ಬಗ್ಗೆ ನಾವು ಕೇಳೋಣ. ಹಾಗೆ ಇಲ್ಲಿನ ಒಂದು ದೇವಸ್ಥಾನದ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡೀಟೇಲ್ಸ್ ತಗೊಂಡ. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಬಸವರಾಜ್. ಬಸವರಾಜ್ ಸರ್, ಎಷ್ಟು ವರ್ಷದಿಂದ ಈ ಪೂಜೆ ಮಾಡ್ತಿದ್ದೀರಿ? ಚಿಕ್ಕಗುಡಿ ಜಾಗ ಅಲ್ಲೇ ಪೂಜೆ ಮಾಡ್ತಾ ಮೂಲೆ ಇದಾದ್ಮೇಲೆ ಅರ್ಚಕರು ನಾವು ಇದು ಮಾಡಿಕೊಂಡು ಬೇರೆ ಯಾರು ಪ್ರವೇಶಿಸಿದ್ದಾರೆ. ಪ್ರತಿ ಜೀವನಾಮಾಸೆ ಮಾತ್ರ ಪ್ರತಿಯೊಬ್ಬರು ಮಾಡ್ತಾರೆ ಗುಡಿ ಪ್ರವೇಶ. ಹಾಂ, ಗರ್ಭಗುಡಿ ಪಾದ ಮುಟ್ಟೋದಕ್ಕೆ ಪ್ರತಿ ಭೀಮನ ಮಾಡಿಸೋಕ್ಕೆ ವರ್ಷ ಕೊಡ್ತಾರೆ. ಅವ್ರು ಪಾದ ಮುಟ್ಟ ಎಲ್ಲರೂ ಸಾರ್ವಜನಿಕ ಎಲ್ಲರೂ ವಿಶೇಷ ಪೂಜೆ ಇರುತ್ತೆ, ವಿಶೇಷ ಪೂಜೆ. ಆಮೇಲೆ ಪ್ರತಿ ಅಮಾಸೆಗೆ ಆಮೇಲೆ ವಿಶೇಷ ದೀಪದಂತ ಇರ್ತದೆ, ಅದು ಅಭಿಷೇಕ ಇರುತ್ತೆ. ಅಮ್ಮನ ಮೆರವಣಿಗೆ ಇರ್ತದೆ, ಅಮ್ಮನ ಪೂಜೆ ಎಲ್ಲ ಪ್ರಸಿದ್ಧ ದೇವಸ್ಥಾನ ಪ್ರತಿ ಮಾಡಿ ಅಂದ ಅನ್ನಪ್ರಸಾದ ಎಲ್ಲ ಇರ್ತದೆ. ಅದು ಅಮಾಸೆ ದಿನ ಸ್ವಲ್ಪ ಅನ್ನದ ಗಂಟೆ ಗಂಟೆ ಇಲ್ಲೇ ಇಲ್ಲ ದೇವಸ್ಥಾನದಲ್ಲಿ. ಪ್ರತಿ ಅಮಾಸೆಗೆ ಆಮೇಲೆ ವರ್ಷಕ್ಕೊಂದ್ಸಾರಿ ವಾರ್ಷಿಕೋತ್ಸವ ವಾರ್ಷಿಕೋತ್ಸವ ಅಂದಾಗ ಅಮ್ಮನವ್ರಿಗೆ ಎಲ್ಲ ಅಭಿಷೇಕ ಇದು ಹೋಮ ಮಾಡ್ತಾರೆ. ಹೋಮ ಮಾಡಿ ಎಲ್ಲ ಇದು ಮಾಡ್ತಾರೆ. ಅದೊಂದು 10,000 ಜನಕ್ಕೆ ಊಟದ ವ್ಯವಸ್ಥೆ ಬರುತ್ತೆ. ಬರುತ್ತೆ 8 ಜನಕ್ಕೆ ಊಟದ ವ್ಯವಸ್ಥೆ ಇರುತ್ತೆ. ಭಕ್ತಾದಿಗಳು ಸ್ವಲ್ಪ ಇದು ಮಾಡ್ತಾರೆ, ವಿದ್ಯಾರ್ಥಿಗಳು ವ್ಯವಸ್ಥೆ ಮಾಡ್ತಾರೆ. ಎಷ್ಟು ವರ್ಷ ಆಯ್ತು ಈಗ ಅಮ್ಮ ಅಲ್ಲಿ? 4 ವರ್ಷ ಇದೆ. ಅಮ್ಮ ಸರ್, ಇವಾಗ ಮೂಲ ವಿಗ್ರಹ ಇಲ್ಲಿ ದೇವರಿಂದ ಹೇಳಿದ್ರು, ಅಂದ್ರೆ ಫಸ್ಟ್ ಇಲ್ಲಿ ಚಿಕ್ಕ ಗುಡಿ ಇಂದ ಯಾವ ತರ ಇಲ್ಲಿ ಏನಿದೆ ಈಗ ಅಮ್ಮನವ್ರು ಕಂಬೈನ್ ಇಟ್ಟಿರೋದು ಅಲ್ಲೇ ಮೂಲ ಅಲ್ಲೇ
ಈಗ ಇಮ್ಮನಲ್ಲಿ ತೆಗೆದು ಒಳಗಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದು ಚಿಕ್ಕ ಗುಡಿ ಇತ್ತು, ಒಳಗಡೆ ಇಬ್ಬರು ಆದರೆ ಒಬ್ಬ ಈಚೆ ಬರಬೇಕಾಗಿತ್ತು. ಆ ಥರ ಇತ್ತು, ಒಂದು ವರ್ಷ ಪ್ರತಿಯೊಂದು ಒಂದು ಒಂದು ಕೂಡ ಕಾಣ್ತೀವಿ. ಆ ಥರ ಇತ್ತು, ಈಗ ಅಮ್ಮನವ್ರನ್ನ ಇದು ಮಾಡಿ ಅಲ್ಲಿ ಇದು ಮಾಡಿ ಇಲ್ಲಿ ಮಾವಿನ ಮರ ಇದೆಯಲ್ಲ ಇಲ್ಲಿ ಮೂಲೆ ಅಲ್ಲಿ ಅಮ್ಮನ ಇದು ಉದ್ಭವ ಆಗಿತ್ತು. ಹಾಂ, ಕೆಂಪಿಲ್ ಅಲ್ಲಿ ಉದ್ಭವ ಆಗಿತ್ತು. ನಮ್ಮ ಮುತ್ತಾದ ಅಂದ್ರೆ ಅದ್ರಲ್ಲಿ ಅದನ್ನು ಇದು ಮಾಡಿ ಶಿಲೆ ಮಾಡಿ ಇದು ಮಾಡಿ ಮಾಡಿ ಮೂರ್ತಿ ಮಾಡಿ ಅಂತೇಳಿ ಸೂಕ್ತವ್ರು ಬಂದಿರೋ ಮಾಯ ಆಯಿತು ಚೆನ್ನಾಗಿ ಇದು ಮಾಡ್ತಾರೆ ಇತಿಹಾಸ ಜಾಸ್ತಿ. ಆಗ ಆಮೇಲೆ ಅವ್ರು ನಮ್ಮ ತಾತನವರು ಗುಡಿ ಇದು ಮಾಡಿದ್ದ ಗುಡಿಯಪ್ಪ ಅಂತೇಳಿ ಅವ್ರಿಗೆ ಹೇಳ್ತಿದ್ರು ಗುಡಿ ಕೊಟ್ಟು ಗುಡಿಯಪ್ಪ ಅಂತ ಹೇಳಿ. ಅಮ್ಮ ತಾನಾಗಿ ಉದ್ಭವ ಆಗಿದ್ದಾರೆ, ಉದ್ಭವ ಆಗಿದ್ಬಿಟ್ಟು ಅದನ್ನ ಶಿಲೆ ಮಾಡಿ ಈಗ ನಮ್ಮ ತಾತದಲ್ಲಿ ಅಂದ್ರೆ ಸುಮಾರು 400 ವರ್ಷಗಳ ಹಿಂದಿನಿಂದ ಇತಿಹಾಸ 450 ವರ್ಷ. ಅಂದ್ರೆ ಇವಾಗ ಇಲ್ಲಿ ಈ ಥರದ್ದೆಲ್ಲ ಅಂದ್ರೆ ಬಟ್ಟೆ ಕಟ್ಬಿಟ್ಟು ನೀವು ಇದನ್ನ ಇಟ್ಟಿದ್ದಾರಲ್ಲ ತೆಂಗಿನಕಾಯಿ, ಅದ್ರಲ್ಲಿ ಏನಕ್ಕೆ ಇಟ್ಟಿದ್ರು? ಈಗ ಅವ್ರು ನೀವು ಹೇಳಿದ್ರ ಆಗ್ಲಿ ಮದುವೆ ಆಗಿದ್ರು ಮಕ್ಕಳು ಆ ಥರ ಅರಕೆ ಇದು ಮಾಡಿದ್ರು, ಅರಕೆ ಕೇಳಿ ಅರಕೆ ಮಾಡಿ ಅಂದ್ರೆ ಎಷ್ಟು ವಾರ ಕಟ್ಟಬೇಕಾಗತ್ತೆ? ಈಗ ಎಂದಕ್ಕೂ ಒಂದು ಸಾರಿ ಕಟ್ಟಿದ್ರು ಅವ್ರು ಹೇಳ್ತಾರೆ 5 ವಾರ 9 ವಾರ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾನೇನೋ ಒಂದು ಹರಕೆ ಮಾಡ್ಕೊಂತೀನಿ ಅಂತಂದ್ರೆ, ಇವಾಗ ಒಂದು ತೆಂಗಿನಕಾಯಿ ತಗೊಂಡೋಗಿ ನಾನು ಕಟ್ಟಿ ಹರಕೆ ಮಾಡ್ಕೊಂಡು ಹೋದ್ರೆ ಆಯ್ತು, ಇದು ಒಂದೇ ಸರಿ ಆಯ್ತು. ಯಾವಾಗಾದ್ರೂ ಪರವಾಗಿಲ್ಲ, ಅಂದ್ರೆ ತಿಂಗಳಿಗೆ ಒಂದ್ಸರಿ ಆದ್ರೂ ಪರವಾಗಿಲ್ಲ, ಪರವಾಗಿಲ್ಲ ಯಾವುದೋ ಒಂದು 6 ವಾರ ನಿಮ್ಗೆ ಆಟ ಪರಿಹಾರ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಬಲಿ ಕೊಡ್ತಾರೆ. ಅದೇ ನೀವು ಹೇಳಿದ್ರಿ, ಇಲ್ಲಿ ಬಲಿ ಕೊಟ್ಬಿಟ್ಟು ಪ್ರಸಾದನ ಇಲ್ಲೇ ಮಾಡ್ಕೊಂಡು ಇಲ್ಲೇ ಸ್ವೀಕರಿಸಿ. ಅರ್ಚಕರು ಸುಮಾರಷ್ಟು ಮಾಹಿತಿನ ಕೊಟ್ಟರು ಕಾಟೇರಮ್ಮ ದೇವಸ್ಥಾನದ ಬಗ್ಗೆ, ಹಾಗೆ ಕಾಟೇರಮ್ಮನ ಪವಾಡದ ಬಗ್ಗೆ. ಸೊ ನಮಗೆ ಇದನ್ನೆಲ್ಲ ಕೇಳಿ ತುಂಬಾ ಖುಷಿ ಆಗ್ತಾ ಇತ್ತು. ಹಾಗೆಯೇ ಪಕ್ಕದಲ್ಲಿ ನಿಮಗೆ ಮುನೇಶ್ವರ ಸ್ವಾಮಿ ದೇವಸ್ಥಾನ ಹಾಗೆ ಬಲಿನಾಗೇಶ್ವರ ಸ್ವಾಮಿ ದೇವಸ್ಥಾನವೂ ಇದೆ. ನೀವು ಇಲ್ಲಿ ಬಂದು ಕೂಡ ನಿಮ್ಮ ಆಸೆ ಕೋರಿಕೆಗಳು ಮತ್ತು ನಿಮ್ಮ ಕನಸುಗಳು, ನಿಮ್ಮ ಒಂದು ಜೀವನದಲ್ಲಿ ಏನು ನಿಮಗೆ ಸಮಸ್ಯೆಯಾಗಿ ಕಾಡ್ತಾ ಇದೆಯೋ ಆ ಒಂದು ಎಲ್ಲ ಸಮಸ್ಯೆಗಳು ಈಸಿಯಾಗಿ ಅದೆಲ್ಲ ಕ್ಲಿಯರ್ ಆಗಲಿ ಅಂತ ಹೇಳಿಕೊಂಡು ಕೂಡ ನೀವು ಇಲ್ಲಿ ಹರಕೆ ಮಾಡ್ಕೊಬೋದು. ಇಲ್ಲಿ ನೋಡಿ, ತ್ರಿಶೂಲಕ್ಕೆ ಬೀಗನ ಹಾಕಿದ್ದಾರೆ. ಏನಪ್ಪ ಅಂತ ಅಂದರೆ, ಇಲ್ಲಿ ನಾವು ಯಾವುದಾದ್ರೂ ಒಂದು ಹರಕೆ ಮಾಡಿಕೊಂಡು ಬೀಗ ಹಾಕಿದರೆ ಆ ಒಂದು ದೇವರ ಹತ್ರ ಬೇಡ್ಕೊಂಡಾಗ ನಿಮ್ಮ ಸಮಸ್ಯೆಗಳು ಖಂಡಿತವಾಗ್ಲೂ ಬಗೆಹರಿಯತ್ತೆ ಅಂತ ಹೇಳಿ ಅದರ ಅರ್ಥ ಅಂತ ಹೇಳಿದರು ಅರ್ಚಕರು ನಮಗೆ. ಈ ಒಂದು ಕಾಟೇರಮ್ಮನ ಮೂಲ ಸ್ಥಾನ ಆದಂತಹ ದೇವಸ್ಥಾನ ಇರೋದು ಬೆಂಗಳೂರಿನ ಹತ್ತಿರದಲ್ಲಿ, ಅಂದರೆ 50 ಕಿಲೋಮೀಟರ್ ಆಸುಪಾಸಿನಲ್ಲೇ ಇದೆ. ನೀವು ಬಂದು ಇಲ್ಲಿ ದರ್ಶನ ಪಡೆಯೋದ್ರಿಂದ ನಿಮಗೆ ಬಂದಿರೋಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ನೀವು ಬಗೆಹರಿಸ್ಕೊಬೋದು. ಹಾಗೆಯೇ ದೇವಸ್ಥಾನದಲ್ಲಿ ಯಾವುದಾದ್ರೂ ಪೂಜೆ ಮಾಡಿಸ್ಬೇಕು ಅಂದರೂ ಕೂಡ ನಿಮಗೆ ಅರ್ಚಕರು ಅದರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲಾಗಿ ಡೀಟೇಲ್ಸ್ನ ಕೊಡ್ತಾರೆ. ಜೊತೆಗೆ ಈ ಒಂದು ದೇವಸ್ಥಾನ ಎಷ್ಟು ಗಂಟೆಗೆ ಓಪನ್ನು ಹಾಗೆ ಎಷ್ಟು ಗಂಟೆಗೆ ಕ್ಲೋಸ್ ಅನ್ನೋದನ್ನು ಕೂಡ ಬೋರ್ಡ್ ಮೂಲಕ ನಿಮಗೆ ತೋರಿಸ್ತಾರೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೂ ಇಲ್ಲಿ ಪೂಜೆ ನಡೀತಾನೆ ಇರುತ್ತೆ. ಸೊ ಆ ಒಂದು ಟೈಮಿಂಗ್ಸ್ನಲ್ಲಿ ನೀವು ಬಂದು ನಿಮ್ಮ ಪೂಜೆಯನ್ನು ಸಲ್ಲಿಸ್ಕೊಬೋದು. ಹಾಗೆಯೇ ದೇವರಿಗೆ ತಂದಂತಹ ಕಾಯಿನ ಈ ಒಂದು ಜಾಗದಲ್ಲಿ ಒಡೆದುಕೊಡ್ತಾರೆ ನಿಮಗೆ. ಹಾಗೆಯೇ ದೇವರ ಪೂಜೆಯಲ್ಲಿ ನಿಮಗೆ ಯಾವುದೇ ಥರದ ಒಂದು ಗೊತ್ತಿಲ್ಲ ಅಂದ್ರೂ ಕೂಡ ಅದ್ರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಅರ್ಚಕರು. ಕಾಟೇರಮ್ಮನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಭಾನುವಾರ, ಮಂಗಳವಾರ ಹಾಗೆ ಶುಕ್ರವಾರ ವಿಶೇಷ ಪೂಜೆ ಇರುತ್ತೆ. ತುಂಬ ಅಂದರೆ ತುಂಬ ಜನ ಕೂಡ, ಅಂದರೆ ಭಕ್ತಾದಿಗಳು ತುಂಬ ಜನ ಬಂದ್ಬಿಟ್ಟು ಇಲ್ಲಿ ಭಕ್ತಿಯಿಂದ ಆ ಪೂಜೆನ ಸಲ್ಲಿಸ್ತಾ ಇರ್ತಾರೆ. ಆ ಒಂದು ಸಮಯದಲ್ಲೂ ಕೂಡ ಒಂದು ವಿಶೇಷ ಪೂಜೆ ಇರುತ್ತೆ, ನೀವು ಬಂದು ಪೂಜೆನ ಸಲ್ಲಿಸ್ಕೊಬೋದು. ಹಾಗೆಯೇ ಏನಪ್ಪ ಅಂತಂದರೆ, ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ಇಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ, ಆ ಒಂದು ಪ್ರಸಾದನ ಕೂಡ ನೀವು ಸ್ವೀಕರಿಸ್ಬೋದು. ಹಾಗೆ ವಿಶೇಷ ಪೂಜೆ ಕೂಡ ಇಲ್ಲಿ ನಡೆಯುತ್ತೆ. ಕಾಟೇರಮ್ಮ ತಾಯಿ ನೆಲೆಸಿರೋದು ಹೊಸಕೋಟೆ ತಾಲೂಕು ಉಪ್ಪಾರುಹಳ್ಳಿಯಲ್ಲಿ ಈ ತಾಯಿ ಮೂಲಸ್ಥಾನ ನೆಲೆಸಿದೆ. ಈ ಒಂದು ಟೆಂಪಲ್ಗೆ ಬಂದಿದ್ದೀನಿ. ಸೊ ನನಗೆ ಸಿಕ್ಕಾಪಟ್ಟೆ ಇಲ್ಲಿ ಬಂದಮೇಲೆ ಪಾಸಿಟಿವ್ ಎನರ್ಜಿ ಕೂಡ ಫೀಲ್ ಆಯಿತು. ಜೊತೆಗೆ ಏನು ಅಂತಂದರೆ, ನಿಮ್ಮ ಕಷ್ಟಗಳು ಏನೇ ಇದ್ರೂ ಕೂಡ ಇಲ್ಲಿ ಬಂದು ಬೇಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವೀಡಿಯೋಸ್ ನಾನು ಈ ಥರದ ಒಂದು ಒಳ್ಳೆ ಒಳ್ಳೆ ಕಂಟೆಂಟ್ನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಸೊ ನೀವು ನೋಡಿ, ಹಾಗೆ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇದುವರೆಗೂ
ನನ್ನ ಚಾನೆಲ್ನ ನೋಡಿ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರೋಂತಹ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತು ನಾನು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಈ ಒಂದು ವೀಡಿಯೋನ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಹಾಗೆ ನಿಮ್ಮ ಕಷ್ಟಗಳನ್ನೆಲ್ಲ ತಾಯಿ ಕಾಟೇರಮ್ಮ ಒಳ್ಳೇದು ಮಾಡ್ತಾರೆ. ವೀಡಿಯೋ ನೋಡಿದ್ದಕ್ಕಾಗಿ